ಎಲ್ ಐ ಸಿ ಪಾಲಿಸಿ ಮಾಡಿಸೋದು ಬೇಡ ಅದರಿಂದ ಏನು ಸಿಗುತ್ತೆ ಅಂತೀರಾ ಎಸ್ ಬೇಡ ಬಿಡಿ ಹಾಗಿದ್ರೆ ಹೀಗೆ ಮಾಡೋಣ ಒಂದು ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ ಆ ಚೈಲ್ಡ್ನ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಡಾಕ್ಯುಮೆಂಟೇಷನ್ಸ್ ಇರುತ್ತೆ ಅದನ್ನ ಮುಂದೆ ತಿಳಿಯೋಣ ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊಂಡು ಆ ಮಗುಗೆ ಒಂದು ಹದಿನೈದು ವರ್ಷ ವಿದ್ಯಾಭ್ಯಾಸ ಕೊಡಿಸಿ ಆ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಒಂದು ಎರಡು ಲಕ್ಷ ಖರ್ಚು ಮಾಡ್ತೀರ ಅಂದ್ಕೊಳ್ಳಿ ಆ ಎರಡು ಲಕ್ಷ ರೂಪಾಯಿನ ಹದಿನೈದು ವರ್ಷ ಖರ್ಚು ಮಾಡಿ ನೀವು ಮೂವತ್ತು ಲಕ್ಷ ಖರ್ಚು ಮಾಡ್ತೀರಾ ಅದೇ ಚೈಲ್ಡ್ ನಿಮ್ಗೆ ಹದಿನಾರನೇ ವರ್ಷದಿಂದ ಎರಡು ಲಕ್ಷ ರೂಪಾಯಿನ ವಾಪಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹದಿನಾರನೇ ವರ್ಷ ಎರಡು ಲಕ್ಷ ಹದಿನೇಳು ವರ್ಷ ಎರಡು ಲಕ್ಷ ಹದಿನೆಂಟನೇ ವರ್ಷ ಎರಡು ಲಕ್ಷ ಇದೇ ರೀತಿ ನೂರು ವರ್ಷದ ತನಕ ಅಡಾಪ್ಟೆಡ್ ಚೈಲ್ಡ್ ನಿಮ್ಗೆ ವಾಪಸ್ ಕೊಡುತ್ತೆ ಜೊತೆಗೆ ನೂರು ವರ್ಷದ ಕೊನೆಯಲ್ಲಿ ಅಥವಾ ಎಂಬತ್ತು ಎಂಬತ್ತೈದರಲ್ಲೋ ಯಾವಾಗೋ ಒಂದ್ಸಲ ತಂದೆ ಅಂದ್ರೆ ಒಂದು ದೊಡ್ಡ ಲಂಸಮೇಲಿದೆ ಕೋಟಿ ಹತ್ತು ರೂಪಾಯಿಯಷ್ಟು ಹಣನ ಫ್ಯಾಮಿಲಿಗೆ ಅಸೆಟ್ ರೂಪದಲ್ಲಿ ಕೊಡುತ್ತೆ ಇದು ಒಂದು ಬೆನಿಫಿಟ್ ಆದರೆ ಎರಡನೇದು ಅಡಾಪ್ಟ್ ಮಾಡ್ಕೊಂಡಿದ ತಕ್ಷಣ ಆ ನ ನೀವು ನಿಮಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಭದ್ರತೆ ಸಿಗುತ್ತೆ ಈ ಭದ್ರತೆ ಆಕಸ್ಮಿಕವಾಗಿ ಏನಾದರೂ ಡೆತ್ ಆದ್ರೆ ನ್ಯಾಚುರಲ್ ಡೆತ್ ಅಂತಂದ್ರೆ ಮೂವತ್ತೈದು ಲಕ್ಷ ರೂಪಾಯಿನ ಫ್ಯಾಮಿಲಿ ಕೊಡುತ್ತೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಡೆತ್ ಏನಾದರೂ ಆದ್ರೆ ಎಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ಹಣನ ಫ್ಯಾಮಿಲಿ ಕೊಡುತ್ತೆ ಡೆತ್ ಆಗೋದಿಲ್ಲ ಆಕ್ಸಿಡೆಂಟ್ ಆಗುತ್ತೆ ಡಿಸೇಬಲ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಅಂತ ಟೈಮಲ್ಲಿ ಕೂಡ ಈ ಮೂವತ್ತೈದು ಲಕ್ಷ ರೂಪಾಯಿ ಏನಿದೆ ವಾರ್ಷಿಕವಾಗಿ ಅದನ್ನ ಹನ್ನೆರಡು ತಿಂಗಳು ಡಿವೆಲ್ ಮಾಡಿದ್ರೆ ಪ್ರತಿ ತಿಂಗಳು ಕೂಡ ಮೂವತ್ತೈದು ಲಕ್ಷ ರೂಪಾಯಿನ ಹತ್ತು ವರ್ಷ ನಿಮಗೆ ಪ್ರತಿ ತಿಂಗಳು ಕಂತಿನ ರೂಪದಲ್ಲಿ ಕೊಡ್ತಾರೆ ಸೊ ಆ ರೀತಿ ಲೆಕ್ಕ ಹಾಕೊಂಡ್ರೆ ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳ ಆದಾಯ ನಿಮಗೆ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಬರುತ್ತೆ ಹತ್ತು ವರ್ಷ ಮುಗಿದ್ಮೇಲೆ ಹದಿನಾರನೇ ವರ್ಷದಿಂದ ಮತ್ತೆ ನಿಮಗೆ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಬರೋದೇನಿದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಜೊತೆಗೆ ಕೋಟಿ ಹತ್ತು ರೂಪಾಯಿ ಅಸೆಟ್ ಕೂಡ ನಾಮಿನಿಗೆ ಬರುತ್ತೆ ಸೊ ಫ್ಯಾಮಿಲಿಗೆ ಸಿಗುತ್ತೆ ಅಂದ್ಕೊಳ್ಳಿ ಆಗಿದ್ರೆ, ಈ ಚೈಲ್ಡ್ ನೀವು ಅಡಕ್ ಮಾಡ್ಕೊಬೋದಲ್ವಾ ಎಸ್ ಸೊ ಇದಕ್ಕೆ ಈ ನಂಬರ್ನ ಸಂಪರ್ಕಿಸಿ ಡಾಕ್ಯುಮೆಂಟೇಶನ್ ಗೋಸ್ಕರ